ಕೆಯಲ್ಲಿ ಧ್ವನಿಯನ್ನ ಮೆಚ್ಚಿ ಆಲಿಸುವ ಆತ್ಮೀಯರೆಲ್ಲರಿಗೂ ನಮಸ್ಕಾರ. ಯೋಗ ದೀಪಿಕಾ ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಆತ್ಮೀಯ ಕೇಳುಗ್ರೆ, ಸದ್ಗುರು ಜಗ್ಗಿ ವಾಸುದೇವ ಅವರು ಹೇಳ್ತಾರೆ, ಸೃಷ್ಟಿಯ ಮೂಲ ಎಲ್ಲೆಲ್ಲೂ ಇದೆ, ಮತ್ತದು ನಿರಂತರ ಸಕ್ರಿಯವಾಗಿದೆ. ಅದು ಹಿಂದೆಗಿದ್ರೆ ಇಡೀ ಬ್ರಹ್ಮಾಂಡ ಕ್ಷಣ ಮಾತ್ರದಲ್ಲಿ ಕಣ್ಮರೆಯಾಗೋದು. ಮಿತಿ ಇರೋದು ನಮ್ಮ ಗ್ರಹಿಕೆಯಲ್ಲಷ್ಟೇ. ಈ ಸದ್ಗುರು ವಾಣಿಯೊಂದಿಗೆ ಇವತ್ತಿನ ಯೋಗ ದೀಪಿಕಾ ಸರಣಿ ಕಾರ್ಯಕ್ರಮದ 478ನೇ ಸಂಚಿಕೆಯನ್ನು ಆರಂಭಿಸೋಣ. ಹುಬ್ಬಳ್ಳಿಯ ಲಿಂಗರಾಜನಗರ ಯೋಗ ಕೇಂದ್ರದ ನಿರ್ದೇಶಕ ಡಾಕ್ಟರ್ ಎಂ ಈಶ್ವರ್ ಅವರು ಇವತ್ತಿನ ಸಂಚಿಕೆಯಲ್ಲಿ ಮಾನಸಿಕ ರೋಗಿಗಳನ್ನು ಯಾರು ಗುಣಪಡಿಸ್ತಾರೆ ಮತ್ತು ಅವರಿಗಿರಬೇಕಾದ ಶೈಕ್ಷಣಿಕ ಅರ್ಹತೆಗಳು ಯಾವುವು ಅನ್ನೋದರ ಕುರಿತಾಗಿ ಮಾತನಾಡಲಿದ್ದಾರೆ. ಬನ್ನಿ ಕೇಳೋಣ. ಪ್ರಾಣತ್ರಾಣೋನ್ಯತಂ ಪಾಂಚಮಾತ್ಮನೋ ಪರಸ್ಯ ಚ. ಧರ್ಮಶಾಸ್ತ್ರ ಏನು ಹೇಳುತ್ತೆ? ತನ್ನ ಹಾಗೂ ಪರರ, ಬೇರೆಯವರ ಪ್ರಾಣ ರಕ್ಷಣೆಗಾಗಿ ಅಸತ್ಯ ನುಡಿದರೆ ಪಾಪ ಅಲ್ಲ ಅಂತ ಹೇಳ್ತದೆ ನೋಡ್ರಿ. ಪ್ರಾಣ ರಕ್ಷಣೆ ಮಾಡೋದಿದ್ರೆ ತಂದಾಗಲಿ ಪರರದಾಗಲಿ, ಆವಾಗ ಸುಳ್ಳು ಹೇಳೋ ಪ್ರಸಂಗ ಬಂದರೆ ಅದು ಪಾಪ ಅಲ್ಲ. ಗಾಂಧೀಜಿ ಕೂಡ ಹೇಳ್ತಿದ್ರು, ಎಲ್ಲಿ ಪ್ರೇಮದನೋ ಎಲ್ಲಿ ಸದುದ್ದೇಶವಿದೆಯೇ, ಯಾರದು ಉದ್ದೇಶ ಭಾಳ ಒಳ್ಳೆಯದಿದೆಯಲ್ಲ, ಇಲ್ಲ ಪ್ರೇಮದಲ್ಲ ಅದು ಸತ್ಯ ನುಡಿ. ಅದಕ್ಕೆ ಸತ್ಯದ ಬಗ್ಗೆ ವಿಶೇಷ ಯೋಗದ ಒಂದು ಯಮದ ಭಾಗವಾಗಿದೆ. ಕೇಳಿ ಧ್ವನಿಯ ಕೇಳಿದ್ರೆ ಸ್ವಾಗತ, ಸುಸ್ವಾಗತ. ಹೊಸ ವರ್ಷದಲ್ಲಿ ಒಂದೇ ಒಂದು ಸಂದೇಶ ಏನಪ್ಪ ಅಂದರೆ, ಸಂಸಾರದ ಮಹಾಸಾಗರವನ್ನು ದಾಟುವಂಥ ಒಂದೇ ಒಂದು ಮಾರ್ಗ ಅಂದರೆ ನಿರಂತರ ಪರಮಾತ್ಮನ ನಾಮಸ್ಮರಣೆ. ಪರಮಾತ್ಮನ ನಾಮಸ್ಮರಣೆ, ಶಿವ ಇರಲಿ, ಕೃಷ್ಣ ಇರಲಿ, ರಾಮ ಇರಲಿ, ನೆನೆಸ್ತಾ ಇದ್ದರೆ ನಾವು ಸಂಸಾರ ಸಾಗರದಿಂದ, ಮಾಯಾಮೋಹದಿಂದ ಮುಕ್ತರಾಗ್ತೇವೆ. ಕೇಳಿ ಧ್ವನಿ ಕೇಳಿದರೆ, ನಾವು ಬುದ್ಧಿಯ ರೋಗ, ಮಿದುಳಿನ ರೋಗಗಳು, ಹಾರ್ಟ್ ಹೃದಯದ ರೋಗಗಳು, ಶರೀರದ ಅಂಗಗಳು, ಅವುಗಳ ಡಿಸಾರ್ಡರ್ಸ್ ತೊಂದರೆಗಳು, ಮುಖ್ಯವಾಗಿ ನಮ್ಮ ಮನಸ್ಸಿನ ಬಗ್ಗೆನೇ ನಾವು ಎಷ್ಟು ಕೇಳ್ತಾ ಇದ್ದೀವಿ ನೋಡಿ. ಮನಸ್ಸಿಗೆ ಎಷ್ಟು ರೋಗವ, ಎಷ್ಟು ತೊಂದರೆವ. ಅದಕ್ಕೆ ಮನಹೇಯಂ ಕಾರಣಂ ಮನುಷ್ಯಾಣಾಂ ಬಂಧ ಮೋಕ್ಷಯೋ, ಮನಸ್ಸೇ ಎಲ್ಲಕ್ಕೂ ಕಾರಣ. ಆಮೇಲೆ ಈ ರೀತಿ ಮಾನಸಿಕ ತೊಂದರೆಯಲ್ಲಿ ಉಂಟಾದಂಥ ಪಾಪ ಕಷ್ಟದಲ್ಲಿರುವಂಥ ಜನರನ್ನು ಯಾರು ಗುಣಪಡಿಸ್ಬೋದು? ಅವ್ರದ್ದು ಕ್ವಾಲಿಫಿಕೇಷನ್ ಏನು, ಎಲಿಜಿಬಿಲಿಟಿ ಏನು, ಅವ್ರದ್ದು ಕ್ವಾಲಿಫಿಕೇಷನ್ ಏನು? ಒಂದೇದು ಸೈಕಿಯಾಟ್ರಿಸ್ಟ್, ಮನೋವಿಜ್ಞಾನಿಗಳು ಅಥವಾ ಸೈಕಿಯಾಟ್ರಿಕ್ ಡಾಕ್ಟರ್ಸ್, ಮನೋವಿಜ್ಞಾನದ ವೈದ್ಯರು. ಇಲ್ಲಂತಾನೆ ಪಿ ಜಿ ಮಾಡಿರ್ತಾರೆ, ಸೈಕಾಲಜಿ ತೊಗೊಂಡು ಪಿ ಜಿ ಎಮ್ ಡಿ ಮಾಡಿರ್ತಾರೆ. ಅಂಥವರು ಇವನ್ನು ಗುಣಪಡಿಸ್ಬೋದು. ಬೇರೆ ಎಲ್ಲರಿಗೆ ಬೇರೆಯವ್ರಿಗೆ ಆಗೋದಿಲ್ಲ ರೀ. ಅದು ಕ್ಲಿನಿಕಲ್ ಸೈಕಾಲಜಿಸ್ಟ್ ಅಂತ ಇರ್ತಾರೆ, ತಮ್ಮ ಒಂದು ಲ್ಯಾಬ್ನೊಳಗೆ ಕ್ಲಿನಿಕ್ ಇಟ್ಟುಕೊಂಡು ಅದರಲ್ಲೇ ಸೈಕಾಲಜಿ ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾರೆ. ಕೆಲವೊಂದು ಟೆಸ್ಟ್ ಮಾಡ್ತಾರೆ, ಟೆಸ್ಟ್ ಹೇಳೇನು ತಮಗೆ ಸಾಕಷ್ಟು ಹಿಂದಿನ ಸಂಚಿಕೆಯೊಳಗೆ. ಆ ಟೆಸ್ಟ್ಗಳನ್ನು ಉಪಯೋಗಿಸಿ ಥೆರಪಿ ಮಾಡ್ತಾರೆ, ಚಿಕಿತ್ಸೆ ವಿಧಿವಿಧಾನಗಳ. ಆಮೇಲೆ ಕೆಲವು ಸೋಷಿಯಲ್ ವರ್ಕರ್ಸ್ ಇರ್ತಾರೆ, ಸಮಾಜ ಸೇವೆ ಮಾಡುವಂಥವ್ರು, ಅವರು ಕೂಡ ಈ ಚಿಕಿತ್ಸೆ ಮಾಡ್ತಾರೆ. ಆಮೇಲೆ ಸೈಕಿಯಾಟ್ರಿಕ್ ನರ್ಸ್ ಅಂತಿರ್ತಾರೆ, ಅವರು ಗ್ರ್ಯಾಜುಯೇಟ್ಸ್ ಇರ್ತಾರೆ. ಇದರೊಳಗೆ ಸೈಕಿಯಾಟ್ರಿಕ್ನೊಳಗೆ ನರ್ಸಿಂಗ್ ಗ್ರ್ಯಾಜುಯೇಟ್ಸ್ ಇರ್ತಾರೆ, ಅವರು ಟ್ರೀಟ್ ಮಾಡ್ಬೋದು. ಅದಕ್ಕೇನಂತಾರೆ, ಡಿಪ್ಲೊಮಾ ಇನ್ ಸೈಕಿಯಾಟ್ರಿಕ್ ನರ್ಸಿಂಗ್. ಅವ್ರೇನು ಮಾಡ್ತಾರೆ, ಫ್ಯಾಮಿಲಿ ಥೆರಪಿ ನರ್ಸಿಂಗ್ ಅಂತಲೂ ಮಾಡ್ತಾರೆ. ಕೆಲವರು ಫ್ಯಾಮಿಲಿ ಥೆರಪಿ ನರ್ಸಿಂಗ್ ಕೋರ್ಸನ್ನು ಮಾಡಿರ್ತಾರೆ, ಅವರು ಮಾಡ್ಬೋದು. ಆಮೇಲೆ ಈ ಚಿಕಿತ್ಸೆ ಎಲ್ಲಿ ಮಾಡ್ಬೋದ್ರಿ? ಮೆಂಟಲ್ ಹಾಸ್ಪಿಟಲ್ ಮಾಡ್ಬೋದು, ಸಿವಿಯರ್ ಕೇಸ್ ಇದ್ದರೆ, ಮೇಜರ್ ಕೇಸ್ ಇದ್ದರೆ. ಆಮೇಲೆ ಕೆಲವೊಂದು ಹಾಸ್ಪಿಟಲ್ ಆಸ್ಪತ್ರೆ ಅದಾವ್ರಿ, ಸೈಕಿಯಾಟ್ರಿಕ್ ಹಾಸ್ಪಿಟಲ್ ಅಂತವ. ಆ ಆಸ್ಪತ್ರೆ ಒಳಗೆ ಔಟ್ಡೋರ್ ಪೇಷೆಂಟು ಇಂಡೋರ್ ಪೇಷೆಂಟ್ ಮಾಡಿ ಒಂದೆರಡು ಮೂರು ದಿವಸದಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ಬೋದು. ಚೆನ್ನೈಯೊಳಗೆ ಇಡೀ ನಮ್ಮ ಭಾರತದೊಳಗೆ ಬೆಸ್ಟ್ ಸೈಕಿಯಾಟ್ರಿಕ್ ಒಂದು ಸೆಂಟರ್ ಅದ, 1794 ಸ್ಥಾಪನೆ ಆಗಿದೆ. ಅದು ಎದಕ್ಕೆ ಸೈಕಿಯಾಟ್ರಿಕ್ ಹಾಸ್ಪಿಟಲ್ ಅಂತದ, ಇಂಥ ಮನೋರೋಗಿಗಳನ್ನು ಟ್ರೀಟ್ ಮಾಡುವಂಥದ್ದು. ಅದರ ನೆಕ್ಸ್ಟ್ ಯಾವುದಪ್ಪ ಬೆಸ್ಟ್ ಅಂದರೆ, ದಿಲ್ಲಿಯೊಳಗೆ 1966 2000 ಬೆಡ್ ಇರುವಂಥ ಒಂದು ಆಸ್ಪತ್ರೆ ಇದೆ. ಆಮೇಲೆ ಬೆಂಗಳೂರೊಳಗೂ ಅದ.
ಮತ್ತು ನಮ್ಮ ಧಾರವಾಡದೊಳಗೆ ಹೋದರೆ ಯಾರು ಸ್ವಲ್ಪ ಹೆಚ್ಚು ಕಡಿಮೆ ಮಾತಾಡಿಕತ್ರಿ ಏನಂತೀವಿ, ಧಾರವಾಡಕ್ಕೆ ಹೋಗ್ರಿ. ಅದಕ್ಕೆ ಇವ್ರೇನು ಮಾಡ್ತಾರೆ, ಈ ಆಸ್ಪತ್ರೆ ಒಳಗೆ ಸಾಕಷ್ಟು ಅವ್ರ ಕಾಳಜಿ ಮಾಡಿ ಅವ್ರಿಗೆ ಟ್ರೈನಿಂಗ್ ಆಮೇಲೆ ಟ್ರೈನಿಂಗು ಕೊಡ್ತಾರೆ, ಹೆಂಗೆ ಜೀವಿಸ್ಬೇಕು, ಹೆಂಗೆ ನಡ್ಕೋಬೇಕು, ಹೆಂಗೆ ನಮ್ಮ ವ್ಯವಹಾರ ಸೈಕಾಲಜಿ ಅಂದರೆ ಸೈಕಾಲಜಿ ಅಂದ್ರೇನು, ಇಟ್ ಈಸ್ ಎ ಸೈನ್ಸ್ ಆಫ್ ಹ್ಯೂಮನ್ ಬಿಹೇವಿಯರ್, ಮಾನವನ ನಡತೆ ಹೆಂಗಿರಬೇಕು ಅದನ್ನು ಟ್ರೈನಿಂಗ್ ಕೊಡ್ತಾರೆ. ಆಮೇಲೆ ಕೆಲವೊಂದು ಜನರಲ್ ಹಾಸ್ಪಿಟ್ಲು ಅವ, ಪ್ರೈವೇಟ್ ಜನರಲ್ ಹಾಸ್ಪಿಟ್ಲು ಅವ, ಇಲ್ಲಿ ಬೇಡಪ್ಪ ನಿಮಗೆ ಆಸ್ಪತ್ರೆ ಹೋಗಬಾರ್ದು, ಡೋಂಟ್ ವರಿ, ಹಾಫ್ ವೇ ಹೋಮ್ಸ್ ಅಂತಾರೆ, ಹಾಫ್ ವೇ ಹೋಮ್ಸ್. ಅವು ಮನೆ ಇದ್ದಂಗೆ ಅಲ್ಲೇನು ಮಾಡ್ತಾರೆ, ಮನೆ ವಾತಾವರಣ ಕಲ್ಪನೆ ಮಾಡಿ ಹಂಗೆ ನಿರ್ಮಾಣ ಮಾಡಿ ಆ ರೋಗಿಗಳನ್ನು ಸೂಕ್ಷ್ಮವಾಗಿ ಅವಲೋಕನ ಮಾಡಿ ಅವರ ಭಾವನೆಗಳನ್ನು ಹೆಂಗೆ ವಶದಲ್ಲಿ ತರಬೇಕು, ಅವರ ಚಿಂತನೆಗಳನ್ನು ಯಾವ ರೀತಿ ಒಂದು ಕಾರ್ಯರೂಪಕ್ಕೆ ತರಬೇಕು, ಮನನ ಹೆಂಗೆ ಮಾಡಿಸ್ಬೇಕು, ಅವ್ರಿಗೆ ಯಾವ ರೀತಿ ಮನ ಪರಿವರ್ತನೆ ಮಾಡಬೇಕು ಅದೆಲ್ಲ ಮಾಡ್ತಾರೆ. ಈಗ ಅಷ್ಟೇ ಅಲ್ಲದೆ ಅನೇಕ ಸಾಮಾಜಿಕ ಸಂಸ್ಥೆಗಳು, ಲಯನ್ಸು, ರೋಟ್ರಿ ಇಂಥವೆಲ್ಲ ಅದಾವಲ್ಲ, ಅವು ಕೂಡ ಜವಾಬ್ದಾರಿ ತೊಗೋತಾರೆ, ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂತಾರೆ. ಅದಕ್ಕೆ ಅವ್ರೇನು ಮಾಡ್ತಾರೆ, ಮನೋರೋಗಿಗಳಿಗೆ ಸಾಮಾಜಿಕ ಪ್ರಜ್ಞೆ, ಹೌ ಟು ಲಿವ್ ಇನ್ ಸೊಸೈಟಿ, ಸೊಸೈಟಿ ಒಳಗೆ ಹೆಂಗಿರಬೇಕು, ವಿ ಆರ್ ಪಾರ್ಟ್ ಆಫ್ ದಿ ಸೊಸೈಟಿ, ಇನ್ನು ಸಮಾಜ ಮನುಷ್ಯ ಅಂದರೆ ಸಮಾಜದ ಒಂದು ಅಂಗ, ಸಮಾಜದೊಡನೆ ಜನರೊಡನೆ ಯಾವ ರೀತಿ ಇರಬೇಕು, ಹೆಂಗೆ ನಡ್ಕೊಳ್ಬೇಕು, ಅವನ್ನೆಲ್ಲ ಒಂದು ಅವ್ರಿಗೆ ಕಾನ್ಸಿಯಸ್ನೆಸ್ ಪ್ರಜ್ಞೆ ಕೊಡ್ತಾರೆ. ಇದಕ್ಕೇನಂತಾರೆ ಈ ವ್ಯವಸ್ಥೆಗೆ, ಹಾಫ್ ವೇ ಹೋಮ್ಸ್. ಭಾಳ ಚಂದ್ರದು, ಅಲ್ಲಿ ಇಡೋದು ಭಾಳ ಸೇಫ್. ಆಮೇಲೆ ಇನ್ನೊಂದು ಕೌನ್ಸಿಲಿಂಗ್ ಅಂದ್ರೇನು, ಈ ಮನೋರೋಗಿಗಳಿಗೆ ಸರಿಯಾಗಿ ಮಾರ್ಗದರ್ಶನ ಮಾಡಲಿಕ್ಕೆ ಯಾರು ಸಾಧ್ಯದ, ಕೌನ್ಸಿಲಿಂಗ್ ಅಂದರೆ ಮಾರ್ಗದರ್ಶನ. ಈ ಮನೋರೋಗದ ಸಮಸ್ಯೆಯಿಂದ ಪಾರಾಗಲಿಕ್ಕೆ ಸಾಕಷ್ಟೆಲ್ಲ ಕೇಳಿಕೊಂಡು ತಿಳ್ಕೊಂಡು ವಿಚಾರ ಮಾಡಿ ಯಾವ ರೀತಿ ಸಲಹೆ ಕೊಡಬೇಕು, 10 ದಿವಸ 15 ದಿವಸ ಸಿಟ್ಟಿಂಗ್ನಲ್ಲಿ ಅವ್ರನ್ನ ಕುಂದಿರಿಸಿ ಹೇಳೋದು ಕೇಳೋದು ಮಾಡ್ತಾರೆ. ಕೆಲವೊಂದು ಉದಾಹರಣೆ ಹೇಳ್ತಾರೆ, ಎಕ್ಸಾಂಪಲ್ಸ್ ಹೇಳ್ತಾರೆ. ಕೆಲವು ಸಲ ಆಲ್ಟರ್ನೇಟಿವ್ ಥೆರಪಿ ಮಾಡ್ತಾರೆ. ಆಲ್ಟರ್ನೇಟಿವ್ ಥೆರಪಿ ಅಂದರೆ ಯೋಗ, ನೇಚರ್ ಕ್ಯೂರ್ಸ್, ಅಕ್ಯುಪ್ರೆಷರ್, ಅಕ್ಯುಪಂಕ್ಚರ್, ರೇಖಿ, ಕಾಸ್ಮಿಕ್ ಹೀಲಿಂಗ್, ಸಂಜೀವಿನಿ, ಶಾಂಭವಿ, ಶ್ರೀವಿದ್ಯಾ, ಶ್ರೀಚಕ್ರ, ಹಿಂಗೆ ಟಚ್ ಥೆರಪಿ ಅಂತಿರ್ತಾವೆ, ಸ್ಪರ್ಶ ಚಿಕಿತ್ಸೆ. ಆಮೇಲೆ ಪ್ಲೇಸಿಬೋ ಅಂತಿರ್ತದೆ. ಪ್ಲೇಸಿಬೋ ಅಂದರೆ ಒಂದು ಬಾಟ್ಲಿ ಒಳಗೆ ನೀರು ಹಾಕೋದು, ಒಂದು ಸಣ್ಣ ಒಂದು ಸಕ್ಕರೆ ಪೀಸ್ ಹಾಕಿ ಸ್ವೀಟ್ ಮಾಡಿ ಅಂದರೆ ಅದು ಬರೇ ಅವ್ರಿಗೆ ವಿಶ್ವಾಸ ಇಟ್ಟರಂದ್ರೆ ಆ ನೀರೇ ಅವ್ರಿಗೆ ಔಷಧ ಆಗ್ತದೆ. ಪ್ಲೇಸಿಬೋ ಅಂದರೆ ಔಷಧ ಹೆಸರಿನಲ್ಲಿ ಕೊಡೋದು, ಅದ್ರಾಗ ಏನು ಇರೋದಿಲ್ಲ. ಈಗ ಇಂಜೆಕ್ಷನ್ ಮಾಡ್ತಾರೆ, ಅದ್ರಾಗ ಏನು ಡಿಸ್ಟಿಲ್ ವಾಟರ್ ಇರ್ತದೆ ಅಷ್ಟೇ. ಅವ್ರ ಮನಸ್ಸಿಗೇನಂದ ಓಹೋ ನನಗೆ ಇಂಜೆಕ್ಷನ್ ಮಾಡಿದರು, ನನಗೆ ಔಷಧ ಕೊಟ್ಟರು. ಅದಕ್ಕೆ ಇದು ಆಲ್ಟರ್ನೇಟಿವ್ ಥೆರಪಿ. ಆಮೇಲೆ ಕೇಳುಗರೆ, ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಈ ವಯಸ್ಸಾಗಿರ್ತದಲ್ರಿ, 70, 80, 90, ಅವ್ರ ಮನಸ್ಥಿತಿ ಹೆಂಗಿರ್ತದೆ, ನಾ ಸ್ವಲ್ಪ ವಿಚಾರ ಮಾಡಿದ್ರೆ ನೀವು ತಮಗೆ ಅದ್ರ ಬಗ್ಗೆ ಐಡಿಯಾ ಇದೆಯಾ? ಏಜ್ಡ್ ಪೀಪಲ್ ಅವ್ರ ಮನಸ್ಥಿತಿ ಹೆಂಗಿರ್ತದೆ ಸ್ವಲ್ಪ ನಾವು ತಿಳ್ಕೊಂಡ್ರೆ ಅವ್ರು ಕೂಡ ಹೆಂಗೆ ವ್ಯವಹಾರ ಮಾಡ್ಕೊಂತ ಗೊತ್ತಾಗ್ತದೆ. ಒಂದಿದ್ದು ಅವ್ರಿಗೆ ಮಿದುಳಿಗೆ ಸಾಕಷ್ಟು ಬ್ಲಡ್ ಸಪ್ಲೈ, ಗ್ಲುಕೋಸ್, ಆಕ್ಸಿಜನ್, ಹೆಮೋಗ್ಲೋಬಿನ್ ಇವೆಲ್ಲ ಸಪ್ಲೈ ಆಗ್ತಾ ಇರೋದಿಲ್ಲ. ಅದಕ್ಕೆ ಅವರ ಮಿದುಳು ಅಶಕ್ತ ಇರುತ್ತೆ, ವೀಕ್ ಇರುತ್ತೆ, ಅಂದರೆ ಸ್ವಲ್ಪ ನೆನಪಿನ ಶಕ್ತಿನೂ ಕಡಿಮೆ ಆಗಿರ್ತದೆ. ಒಮ್ಮೆ ನೋಡಿದ್ರೆ ಇನ್ನೊಬ್ಬರು ನೋಡಿದ್ರೆ ಒಮ್ಮೆಲೆ ಗುರುತು ಹಿಡಿದಿಲ್ಲ. ಅವ್ರ ನರಮಂಡಲಗಳಿಗೆ ಸಾಕಷ್ಟು ನ್ಯೂರೋ ಟ್ರಾನ್ಸ್ಮಿಟರ್ ಸರಿಯಾಗಿ ಮೆಸೇಜ್ ಎಲ್ಲ ಟ್ರಾನ್ಸ್ಫರ್ ಮಾಡೋದಿಲ್ಲ, ಕಮ್ಯುನಿಕೇಷನ್ ಆಗೋದಿಲ್ಲ. ನರಮಂಡಲಗಳಿಗೆ, ಶರೀರದ ಅಂಗಗಳಿಗೆ ಕಂಟಿನ್ಯೂಟಿ ಇರೋದಿಲ್ಲ, ಅವು ಸರಿಯಾಗಿ ಸ್ಪಂದನೆ ಮಾಡೋದಿಲ್ಲ. ಆಮೇಲೆ ಅವ್ರ ಡಿಫೆಕ್ಟ್ಸ್ ಏನಂದರೆ ಇಲ್ಯೂಷನ್. ಈ ವಯಸ್ಸಾದವರು ಭ್ರಮೆಯೊಳಗಿರ್ತಾರೆ, ಭ್ರಮಾಲೋಕದೊಳಗಿರ್ತಾರೆ, ಯಾವುದೋ ಬಗ್ಗೆ ವಿಚಾರ ಮಾಡ್ತಾ ಇರ್ತಾರೆ, ಯಾವುದೋ ವರ್ಷದ್ದು, ಎಷ್ಟೋ ದಿವಸದ್ದು, ಈ ರೀತಿ ಭ್ರಮಾಲೋಕದಲ್ಲಿರ್ತಾರೆ. ಅದಕ್ಕೆ ನಾವು ಅವ್ರನ್ನ ಒಮ್ಮೆಲೆ ತಡಬಾರ್ದು, ಸೂಕ್ಷ್ಮ ಇರ್ತಾರೆ, ಗಾಬರಿ ಮಾಡಬಾರ್ದು, ಸಡನ್ನಾಗಿ ಏನಾದ್ರು ಹೇಳಿ ಅವ್ರಿಗೆ ಭಯ ಕೊಡಬಾರ್ದು. ಅದಕ್ಕೆ ಕೇಳಿದ್ರೆ ಮುಂದಿನ ಸಂಚಿಕೆಯೊಳಗೆ ನಮ್ಮ ವಯಸ್ಸಾದವರ ಮನಸ್ಥಿತಿ ಹೇಗಿರುತ್ತೆ ಮತ್ತು ಇದನ್ನು ವಿಚಾರ ಮಾಡೋಣ. ನಮಸ್ಕಾರ. ಪ್ರಿಯ ಕೇಳುಗ್ರೆ, ಇದುವರೆಗೆ KLE ಧ್ವನಿಯಿಂದ ಬಿತ್ತರವಾದ ಯೋಗ ದೀಪಿಕಾ ಸರಣಿ ಕಾರ್ಯಕ್ರಮವನ್ನು ಕೇಳಿದ್ರಿ. ಲಿಂಗರಾಜನಗರ ಯೋಗ ಕೇಂದ್ರದ ನಿರ್ದೇಶಕ ಡಾಕ್ಟರ್ ಎಂ ಈಶ್ವರ್ ಅವರಿಂದ ಸೋಮವಾರ ಮೂಡಿಬರುವ ಸಂಚಿಕೆಯಲ್ಲಿ ಇನ್ನಷ್ಟು ಆರೋಗ್ಯಕರ ಸಲಹೆಗಳನ್ನು ಪಡ್ಕೊಳ್ಳೋಣ.
ಅಂದಹಾಗೆ ಕೇಳುಗ್ರೆ, ಈ ಕುರಿತಾದ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಪಡ್ಕೊಳ್ಳೋದಕ್ಕೆ ನೀವು ಡಾಕ್ಟರ್ ಎಂ ಈಶ್ವರವರ ಮೊಬೈಲ್ ಸಂಖ್ಯೆ 9444822245 ಮತ್ತೊಮ್ಮೆ 9444822245 ಇಲ್ಲಿಗೆ ಸಂಪರ್ಕಿಸಬಹುದು ಅಂತ ಹೇಳ್ತಾ ನಮಸ್ಕಾರ.